Texas kitchen. ಇವತ್ತು ನವರಾತ್ರಿ ಸ್ವೀಟ್ಗೋಸ್ಕರ ಸೊ ಇಟ್ ಇಸ್ ಆರೆಂಜ್ ಕಲರ್ ಆಫ್ ದಿ ಡೇ ಸೊ ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಇದಕ್ಕೊಂದು 40 ನಿಮಿಷ ಆಗುತ್ತೆ ಹೆಚ್ಚು ಕಮ್ಮಿ. ನಾನು ತೊಗೊಂಡಿರೋದು ಗೋಡಂಬಿ ದ್ರಾಕ್ಷಿ ಏಲಕ್ಕಿ. ಕ್ಯಾರೆಟ್ ತೊಗೊಂಡು ತೊಳೆದು ಕ್ಲೀನಾಗಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬೇಕಾಗತ್ತೆ, ಒಂದು 1/2 ಕಪ್ಪಷ್ಟು ತುಪ್ಪ. ಸಕ್ಕರೆ, ಆಮೇಲೆ ಸ್ವಲ್ಪ ಕೋವಾ ತೊಗೊಂಡಿದ್ದೀನಿ. ದಿಸ್ ಇಸ್ ವಿತೌಟ್ ಶುಗರ್ ಕೋವಾ ತೊಗೊಂಡಿರೋದು. ಒಂದು ಬಾಂಡ್ಲಿ ಇಡೋದು, ಸ್ವಲ್ಪ ತುಪ್ಪ ಹಾಕೋದು, 1/4 ಚಮಚ ತುಪ್ಪ ಹಾಕೋದು, ಗೋಡಂಬಿ ಹಾಕೋದು, ಫ್ರೈ ಮಾಡ್ಕೊಳ್ಳೋದು. ನಾನು ದ್ರಾಕ್ಷಿ ಹಾಕೋಲ್ಲ, ದ್ರಾಕ್ಷಿ ಜನರಲ್ಲಾಗಿ ಲಾಸ್ಟ್ನಲ್ಲಿ ಹಾಕ್ತೀನಿ, ಇಲ್ಲದ್ರೆ ಹುಳಿ ಬರುತ್ತೆ ಅಂದ್ಬಿಟ್ಟು ಹಾಕೋಲ್ಲ. ಕ್ಯಾರೆಟ್ ಹಾಕೋದು, ಈ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಕ್ಯಾರೆಟ್ನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಬಿಡೋದು. ಮುಚ್ಚಿಟ್ಟು ಇದಾದಮೇಲೆ ಸಕ್ಕರೆ ಹಾಕೋದು. ಸಕ್ಕರೆ ಹಾಕಿ ಮೆತ್ತಗೆ ತಿರುಗಿಸ್ತಾ ಇರಬೇಕು, ಹೀಗೆ ನಿಧಾನಕ್ಕೆ, ತಳ ಕಟ್ಟಬಾರ್ದು. ಇದು ಹೆಚ್ಚು ಕಮ್ಮಿ ಒಂದು 6-7 ನಿಮಿಷ ಮಾಡಬೇಕು. ಮಾಡಿದ್ಮೇಲೆ ತಿರುಗಿ ಕೋವಾ ಹಾಕಬೇಕು. ಇದಕ್ಕೆ ಕೋವಾ ಹಾಕಿ ತಿರುಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಸಕ್ಕರೆ ಆವಾಗಲೇ ಹಾಕ್ಕೊಂಡಿದ್ದೀವಿ, ಸೊ ಅದಕ್ಕೇನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಈ ಕ್ಯಾರೆಟ್ದು ಮುಂಚೆ ನೀರು ಬಿಟ್ಕೊಂಡಿತ್ತು ಈ ಕೋವಾದು, ಈ ಸಕ್ಕರೆದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ನಾನು. ತಿರುಗಿ ಅದನ್ನು ಮಿಕ್ಸ್ ಮಾಡೋದು. ಕೀಪ್ ಸ್ಟರಿಂಗ್, ಇದೊಂದು 8 ನಿಮಿಷ ಮಾಡಬೇಕು. ಮಾಡಿದ್ಮೇಲೆ ನಾನು ದ್ರಾಕ್ಷಿ, ಅದೇ ಹೇಳಿದಾಗ ನಾನು ಇದನ್ನೇನು ತುಪ್ಪದಲ್ಲಿ ಹಾಕಿಲ್ಲ, ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ ಬಿಡ್ತಾ ಹೋಗಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ, ಇನ್ನೊಂದು 2 ಚಮಚ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಮಿಕ್ಸ್ ಮಾಡಿದಾಗ ನೋಡಿ ಹಿಂಗೆ ತಿರುಗಿಸ್ತಾ ಇರೋವಾಗ ಇದನ್ನು ಬಾಂಡ್ಲಿಂಗ್ ಬಿಡಬೇಕು. ಸೊ ಇಟ್ಸ್ ಕ್ಲಿಯರ್, ಇಟ್ ಇಸ್ ಡನ್. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಲ್ವಾ, ಕ್ಯಾರೆಟ್ ಹಲ್ವಾ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ರೆಡಿ ಟು ಈಟ್ ಆ್ಯಂಡ್ ಯು ಕ್ಯಾನ್ ರೆಡಿ ಟು ಸರ್ವ್. ಗಾರ್ನಿಶ್ ಮಾಡಿದ್ದೀನಿ, ಗೋಡಂಬಿ ಮೇಲಿಟ್ಟಿದ್ದೀನಿ ಸಿಂಪಲ್ಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವತ್ಸಾಸ್ ಕಿಚನ್. ರಿಮೆಂಬರ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಒನ್ಸ್ ಅಗೇನ್.